हाय हेलो नमस्कार, नानु निम्म मारुति शिवनायक एनके न्यूज न्यूज एंड न्यूज कार्यक्रमक्के स्वागत। एल्लरिगू गोत्तिरुव हागे इन्नू केवल 8 दिन बाकी इरुवंतद्दु मतदानक्के। सो हीगागि बहुतेक प्रचार बहळ तारकक्के ऐर्ता इदे। सो हेगे ई मळे मत्तु बिसिलु एनु जुगल बंदी स्टार्ट आगिदे, सो अदे रीति कूड राज्यदल्लू कूड ई बारिगे ई चुनावणेय बिसि जोतेगे अष्टे कूल आगि नडेतक्कंतद्दु मेलोटक्के कंडु बर्ता इदे। ಅಂದರೆ ಅಗ್ರೆಸಿವ್ನೆಸ್ ಮುಂಚೆ ತರದ್ದಿಲ್ಲ, ಅಂದರೆ ಯಾವುದೇ ಒಂದು ಅಲೆ ಪ್ರಬಲವಾಗಿ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಿಲ್ಲ. ಸೊ ಇದು ಈ ಚುನಾವಣೆಯ ಒಂದು ವಿಶೇಷತೆ ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೆ ನಾವು ನೋಡ್ತಾ ಇದ್ದೀವಿ ಕಳೆದ 15 ದಿನಗಳಲ್ಲಿ, ಅಂದರೆ ಏನು ಇಲೆಕ್ಷನ್ನಲ್ಲಿ ಒಂದು ಅಂಡರ್ ಪಾಸ್ ಕರೆಂಟ್ ಅಂತ ಏನು ಒಳಗಡೆ ಇರುತ್ತದೆ ಅದು ಕಾಣ್ತಾ ಇದೆ ಇಲ್ಲೂ ಕೂಡ. ಸೊ ಈ ಅಂದರೆ ಏನು ಬಿ ಜೆ ಪಿಗೆ ಇಲ್ಲಿವರೆಗೆ ಆಲ್ಮೋಸ್ಟ್ ನೆಗೆಟಿವ್ ಫೀಡ್ಬ್ಯಾಕ್ಗೆ ಬಂದಿತ್ತು, ಬಹುತೇಕ ಸಮೀಕ್ಷೆಗಳಲ್ಲೂ ಅದು ವ್ಯಕ್ತವಾಗಿತ್ತು. ಸೊ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಈ ಆಡಳಿತ ವಿರೋಧಿ ಅಲೆ ಅಂತಕ್ಕಂಥದ್ದು ದೊಡ್ಡ ಹೊಡೆತ ಕೊಡತ್ತೆ ಅಂತಕ್ಕಂಥದ್ದನ್ನು ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಇದೀಗ ಮೋದಿಯವರು ಬಂದ ಮೇಲೆ ಒಂದು ಲೆಕ್ಕಕ್ಕೆ ಒಂದು ಸ್ವಲ್ಪ ಚಿತ್ರಣ ಬದಲಾದಂಗೆ ಕಾಣ್ತಾರೆ. ಸೊ ಏಪ್ರಿಲ್ 29 ಮತ್ತು 30ಕ್ಕೆ ಪ್ರಧಾನಿಯವರು ಎರಡು ಅಂದರೆ ಬೇರೆ ಬೇರೆ ಕಡೆ ಒಟ್ಟಿನಲ್ಲಿ 8 ಸ್ಥಳಗಳಲ್ಲಿ ತಮ್ಮ ಪ್ರಚಾರ ಸಮಾವೇಶವನ್ನು ಮಾಡಿದ್ರು. ಅದಾದ ಬಳಿಕ ಇವತ್ತು ಮತ್ತು ನಾಳೆ ಅಂದರೆ 2 ದಿನ ಮತ್ತೆ ಇವಾಗ ಪ್ರಚಾರ ಕಾರ್ಯ ಅವರದ್ದು ಶೆಡ್ಯೂಲಿಂಗ್ ಆಗಿರತಕ್ಕಂಥದ್ದು. ಇವತ್ತು ಕೂಡ 4 ಸ್ಥಳಗಳಲ್ಲಿ, ಅಂದರೆ ಅದು ಹೊಸಪೇಟೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಸಿಂಧನೂರು ಇರ್ಬೋದು ಮತ್ತು ಕಲಬುರಗಿ ಇರ್ಬೋದು. ಸೊ ಇಲ್ಲಿಯೂ ಕೂಡ ಇವತ್ತು ಸಮಾವೇಶಗಳು ನಡೀತಾ ಇದ್ದಾವೆ, ಪ್ರಚಾರ ಸಮಾವೇಶ. ಸೊ ಈ ಮೋದಿಯವರ ಬಂದ ಬಳಿಕ ಬಿ ಜೆ ಪಿಗೆ ಒಂದು ರೀತಿಗೆ ಬಲ ಬಂದಂಗೆ ಕಾಣ್ತಾ ಇದೆ. ಆಮೇಲೆ ಮೋದಿ ಗೇಮ್ ಚೇಂಜರ್ ಆಗ್ತಾರಾ ಅಂತಕ್ಕಂಥ ಏನು ಪ್ರಶ್ನೆ ಇತ್ತು, ಅದಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಒಂದೇ ಲೆಕ್ಕಕ್ಕೆ ಸ್ವಲ್ಪ ಈ ಉತ್ತರಗಳು ಸಿಗ್ತಾ ಇದ್ದಾವೆ. ಸರ್, ಯಾವಾಗ ನೀವು ಸ್ಥಳೀಯವಾಗಿ ಇರ್ತಕ್ಕಂಥ ಒಂದು ಆಡಳಿತ ವಿರೋಧಿ ಅಲೆಯನ್ನು ಒಂದೇ ಲೆಕ್ಕಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಒಂದೇ ಲೆಕ್ಕಕ್ಕೆ ಈ ಮೋದಿ ಅವರ ಅಲೆ ಸ್ವಲ್ಪ ಮಟ್ಟಿಗೆ ಕಾರಣ ಆಗಬಹುದು ಅಂತಕ್ಕಂಥದ್ದು ಅಂಶಗಳು ಕಾಣ್ತಾ ಇದ್ದಾವೆ. ಸೊ ಎಲ್ಲಿಯೂ ನಿಖರವಾಗಿ ಇಂತಿಷ್ಟೇ ವೋಟ್ಗಳು ಬರುತ್ತವೆ ಅಥವಾ ಇಂತಿಷ್ಟೇ ಕ್ಷೇತ್ರಗಳಲ್ಲಿ ಅವ್ರು ಗೆಲ್ತಾರೆ ಅಂತಲ್ಲ, ಆದರೆ ಈ ಆಡಳಿತ ವಿರೋಧಿ ಅಲೆಯ ಹೊಡೆತವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ಮೋದಿ ಸಮಾವೇಶಗಳು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ವಿಶ್ಲೇಷಕರ ಮಾತು. ಸೊ ಈಗ ನಾವು ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ನಡೆದಿರತಕ್ಕಂಥ ಸಮೀಕ್ಷೆಗಳಲ್ಲಿ ಬಹುತೇಕ ಕಾಂಗ್ರೆಸ್ಗೆ ಮುನ್ನಡೆಯನ್ನು ಕೊಟ್ಟಿರತಕ್ಕಂಥದ್ದು, ಜೊತೆಗೆ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ ಮತ್ತು ಸರಳ ಬಹುಮತಕ್ಕೆ ಸರಿಹದಲ್ಲಿದೆ ಅಂತಕ್ಕಂಥ ಚಿತ್ರಣವನ್ನೇ ಕೊಟ್ಟಿದ್ದು. ಆದರೆ ಆ ಬರ್ಬರ್ತಾ ಅಂದರೆ ಅದರ ಬಳಿಕ ಬಂದಿರತಕ್ಕಂಥ ಏನು ಸಮೀಕ್ಷೆಗಳಿದ್ದಾವೋ ಆ ಸಮೀಕ್ಷೆಗಳಲ್ಲಿ ಆ ಅಂಶಗಳು ಕಡಿಮೆ ಆಗುತ್ತಾ ಬಂದವು. ಅಂದರೆ ಎಲ್ಲಿ ನೆಗೆಟಿವ್ ಇತ್ತು ಬಿ ಜೆ ಪಿಗೆ ಅಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಈ ಪ್ಯಾಚಪ್ ಅಂತಾರಲ್ಲ, ಅಂದರೆ ಡ್ಯಾಮೇಜ್ ಕಂಟ್ರೋಲ್ ಅಂತಾರಲ್ಲ, ಅದನ್ನು ಬಿ ಜೆ ಪಿ ಮಾಡ್ಕೊತ ಬರುವಂಗೆ ಕಾಣ್ತಿದೆ. ಇದೀಗ ಈ ಬಿ ಜೆ ಪಿಯಲ್ಲಿ ಪ್ರಮುಖವಾಗಿ ಮೋದಿಯವರ ಸಮಾವೇಶ ಮತ್ತು ಅಮಿತ್ ಶಾ ಅವರ ರೋಡ್ ಶೋಗಳು ಏನಿದ್ದಾವೆ ಅಲ್ಲೆಲ್ಲ ಕೂಡ ಒಂದು ಲೆಕ್ಕಕ್ಕೆ ಚಿತ್ರಣ ಬದಲಾದಂಗೆ ಕಾಣ್ತಿದೆ ಇದು. ಸೊ ಹೀಗಾಗಿ ಮೋದಿ ಅವರು ಏನು ಬರ್ತಾ ಇದ್ದಾರೆ ರಾಜ್ಯಕ್ಕೆ ಅಥವಾ ಇಲ್ಲಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಸೊ ಇದು ಬಿ ಜೆ ಪಿಗೆ ಬಹುತೇಕ ಕೈ ಹಿಡಿಬಹುದಾ ಅಥವಾ ಏನಾಗುತ್ತೆ ಅಥವಾ ಅವ್ರಿಗೇನು ಅದರಿಂದ ಏನು ಲಾಭ ಆಗತ್ತಾ ಅಥವಾ ಅದು ಯಾವುದು ವರ್ಕೌಟ್ ಆಗೋದಿಲ್ವಾ ಅನ್ನೋದನ್ನು ಬಹುತೇಕ ಫಲಿತಾಂಶದ ಬಳಿಕ ನಾವು ಇದು ಮಾತಾಡಬೇಕಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಬಹುತೇಕರು ಹೇಳೋ ಹಾಗೆ ಅವರು ಅಲ್ಲಿ ಸಮಾವೇಶಗಳಲ್ಲಿ ಸೇರ್ತಕ್ಕಂಥ ಜನಸಾಗರ ಮತ್ತು ರೋಡ್ ಶೋಗಳಿಗೆ ಸಿಗ್ತಕ್ಕಂಥ ಸ್ಪಂದನೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಈ ಕಳೆದು ಹೋಗಿರ್ತಕ್ಕಂಥ ಶಕ್ತಿ ಮತ್ತೆ ಸಿಗ್ತಾ ಇದೆ ಅಂತಕ್ಕಂಥದ್ದು ಅಂಶ ಪತ್ತೆ ಆಗ್ತಾ ಇದೆ. ಸೊ ನೋಡೋಣ, ಅದು ಚುನಾವಣೆ ಬಳಿಕ ಗೊತ್ತಾಗುತ್ತೆ ಯಾರು ಎಷ್ಟು ಸ್ಥಾನ ಏನಾಗುತ್ತೆ, ಆಮೇಲೆ ಯಾವ್ಯಾವ ಮತಗಳಿಕೆ ಪ್ರಮಾಣ ಹೇಗಿರುತ್ತೆ ಅನ್ನೋದು. ಈಗಿರೋ ಬಂದಿರುವ ಸಮೀಕ್ಷೆಗಳಲ್ಲಿ ಕೆಲವೊಂದು ಸಮೀಕ್ಷೆಗಳಲ್ಲಿ ಹೇಳ್ತಾ ಇದೆ ಬಿ ಜೆ ಪಿ ಮತಗಳಿಕೆಯ ಪ್ರಮಾಣದಲ್ಲಿ ಒಂಚೂರು ಕುಸಿತ ಕಂಡರೂ ಕೂಡ ಸ್ಥಾನಗಳಿಕೆಯಲ್ಲಿ ಭಾಳ ವ್ಯತ್ಯಾಸಗಳು ಆಗೋದಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದ ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಹೆಚ್ಚು ಮತ್ತು ಅಂದರೆ 1-2% ಮತಗಳಿಕೆಯನ್ನು ಮಾಡಿದ್ರೂ ಕೂಡ ಅದು ಬಿ ಜೆ ಪಿಗೆ ಅಂತಹ ಸ್ಥಾನಗಳಿಕೆಯಲ್ಲಿ ಅಂತಹ ಮಟ್ಟ ವ್ಯತ್ಯಾಸವನ್ನು ಮಾಡೋದಿಲ್ಲ ಮತ್ತು ಬಿ ಜೆ ಪಿಯೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಸಾಧ್ಯತೆಗಳು ದಟ್ಟು ಆಗ್ತೊಡಗಿದೆ. ಸೊ ಇದು ಸದ್ಯದ ಒಂದು ನೋಟ ಚಿತ್ರಣ ಅಂತ ಹೇಳ್ಬೋದು. ಇನ್ನು ಇವತ್ತು ಬೆಳಗ್ಗೆ ಒಂದು ಈ ಇದನ್ನು ನೋಡ್ತಾ ಇದ್ದೆ ನಾನು, ಈ ಪ್ರಚಾರ ಸಮಾವೇಶದಲ್ಲಿ ಮಾತನಾಡ್ತಕ್ಕಂಥ ಗಣ್ಯರು ಏನೇನು ಮಾತಾಡ್ತಿದ್ರು ಅವ್ರನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಸೊ ಈ ವರುಣಾದಲ್ಲಿ ಇವತ್ತು ಅಮಿತ್ ಶಾ ಅವರು ಒಂದು ರೋಡ್ ಶೋ ಮಾಡಿದ್ರು, ಬಳಿಕ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡ್ರು, ಸಮಾವೇಶದಲ್ಲಿ ಸೋಮವಾರ ಪ್ರಚಾರ ಮಾಡಿದ್ರು. ಅವರು ಒಂದು ಮಾತನ್ನು ಹೇಳಿದ್ರು,
ನೀವೇನಾದರೂ ವರುಣದಲ್ಲಿ ಸೋಮಣ್ಣನವರನ್ನ ಗೆಲ್ಲಿಸಿಕೊಂಡು ಬಂದರೆ ಅಥವಾ ಗೆಲ್ಲಿಸಿದರೆ ನಿಮಗೆ ಅದು ಅವ್ರಿಗೆ ಏನು ಉನ್ನತ ಸ್ಥಾನ ಸಿಗಬೇಕು, ಅವರಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಗೌರವವನ್ನು ಅಥವಾ ಸ್ಥಾನಮಾನವನ್ನು ಕೊಡ್ತೀವಿ ಅಂತಕ್ಕಂಥ ಸುಳಿವನ್ನು ಕೊಟ್ಟಿದ್ದಾರೆ. ಸೊ ಈ ಮಾತು ಬೇರೆ ರೀತಿಯಲ್ಲಿ ಸಂದೇಶ ಕೊಡ್ತಾ ಇದೆ. ಎಲ್ಲಿ ಇನ್ ಕೇಸ್ ಏನಾದರೂ ರಾಜ್ಯದಲ್ಲಿ BJP ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದರೆ ಅಥವಾ ಬಹುಮತವನ್ನು ಪಡೆದುಕೊಂಡ್ರೆ ಗ್ಯಾರಂಟಿಯಾಗಿ ಸೋಮಣ್ಣವರು ಕೂಡ ಮುಖ್ಯಮಂತ್ರಿ ಸ್ಪರ್ಧೆಗೆ ಅಂದರೆ ಮುಖ್ಯಮಂತ್ರಿ ಏನು ರೇಸ್ನಲ್ಲಿ ಅವರು ಬಂದು ಕುಳಿತುಕೊಳ್ತಾರೆ ಅಂತಕ್ಕಂಥದ್ದು ಬಹಳ ಪ್ರಬಲ ಸಂದೇಶ ಇದು. ಇನ್ ಕೇಸ್ ಅವರು ವರುಣದಲ್ಲಿ ಗೆದ್ದಿದ್ದೇ ಆದರೆ ಖಂಡಿತ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನಾದರೂ ಕೊಡ್ತಕ್ಕಂಥದ್ದು ಬಹುತೇಕ ನಿಚ್ಚಳ ಅಂತಕ್ಕಂಥದ್ದು ಈ ಮೋದಿ ಅಮಿತ್ ಶಾ ಅವರ ಮಾತುಗಳಲ್ಲಿ ಅದು ವ್ಯಕ್ತ ಆಗ್ತಿತ್ತು. ಇಲ್ಲದೆ ಹೋದರೆ ಅವರಿಗೆ ಇನ್ನು ಬೇರೆ ರಾಜ್ಯಾಧ್ಯಕ್ಷ ಸ್ಥಾನವೂ ಆಗಬಹುದು ಅಥವಾ ಹೀಗೆ ಬೇರೆ ಬೇರೆ ಥರದ ಮಾನದಂಡಗಳು ಇದ್ದಾವೆ ಸದ್ಯಕ್ಕೆ ಪಕ್ಷದಲ್ಲಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಕಟೀಲ್ ಅವರ ಅವಧಿ ಮುಗಿದಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದು ಅಮಿತ್ ಶಾ ಆಡಿರ್ತಕ್ಕಂಥ ಮಾತು ಒಂದು ರೀತಿಯಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದೆ, ಅದು ಪ್ರಮುಖವಾಗಿ ವೀರಶೈವ ಸಮುದಾಯಕ್ಕೆ. ಸೊ ಎಲ್ಲಿ ಲಿಂಗಾಯತರನ್ನ ನಾವು ತುಳಿತಾ ಇದ್ದೀವಿ, ಲಿಂಗಾಯತರನ್ನ ನಿರ್ಲಕ್ಷಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳ ನಡುವೆ ಇವತ್ತಿನ ಅಮಿತ್ ಶಾ ಅವರ ಮಾತು ಬಹಳ ಪ್ರಮುಖವಾಗುತ್ತೆ ಮತ್ತು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಸೊ ಇದು ಇವತ್ತಿನ ಇದು. ಇನ್ನು ಕಾಂಗ್ರೆಸ್ಸಿಗರಿಗೆ ಈ ಮಾತಿನ ಮೇಲೆ ನಿಗಾ ಇರಬೇಕು. ಈ ಇಲ್ಲಿವರೆಗೆ ಗಳಿಸಿರ್ತಕ್ಕಂಥ ಏನು ಈ ಕಳೆದ 3-4 ತಿಂಗಳಲ್ಲಿ ಅವ್ರು ಏನು ಗ್ರೌಂಡ್ ವರ್ಕ್ ಮಾಡಿದ್ರು, ಇನ್ನೇನು ಅಧಿಕಾರಕ್ಕೆ ಬಂದೇ ಬಿಟ್ವಿ ಅಂತಕ್ಕಂಥ ಒಂದು ಇದರಲ್ಲಿ ಕಲ್ಪನೆಯಲ್ಲಿ ಅವರಿದ್ದರು. ಅದು ನಿಜವೂ ಕೂಡ ಆಗಿತ್ತು. ಸಾಕಷ್ಟು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಂಡರ್ ಪಾಸ್ ಥರ ಕರೆಂಟ್ ವರ್ಕ್ ಆಗ್ತಾ ಇತ್ತು ಅಲೆ. ಸೊ ಆದರೆ ಈ ಕಳೆದ ಒಂದು 8-10 ದಿನಗಳಲ್ಲಿ ಅದು ಸ್ವಲ್ಪ ಬದಲಾಗ ಕಾಣ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇವರ ಮಾತುಗಳು, ಯಾವ ಯಾವ ರಾಜಕೀಯ ಏನು ಈ ಕಾಂಗ್ರೆಸ್ಸಿನ ನಾಯಕರಿದ್ದಾರಲ್ಲ ಅವರು ಈ ಎದುರಾಳಿಗಳನ್ನು ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥ ಮಾತುಗಳಿದ್ದಾವಲ್ಲ ಅವು ಬಹುಶಃ ಮತದಾರರ ಮೇಲೆ ಬಹಳಷ್ಟು ವ್ಯಾಪಕವಾಗಿ ಪರಿಣಾಮವನ್ನು ಬೀರುತ್ತಂತೆ ಹೇಳಬೇಕಾಗುತ್ತೆ. ಸೊ ಹೀಗಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ಅದು ಖರ್ಗೆ ಅವರು ಒಂದು ಕಡೆ ಪ್ರಧಾನಿಯವರ ವಿಷ ಸರ್ಪ ಅಂತಾರೆ, ಇನ್ನೊಂದು ಕಡೆ ಅವರ ಮಗ ನಾಲಾಯಕ್ ಅಂತಾರೆ. ಸೊ MB ಪಾಟೀಲ್ರು ಇನ್ನೇನೋ ಮಾತಾಡ್ತಾರೆ, ಲಿಂಗಾಯತರನ್ನು ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶೆಟ್ಟರ್ ಕೂಡ ಭಾಳ ಅಗ್ರೆಸಿವ್ ಆಗಿ ಏನು ಅವ್ರ BJPಯಲ್ಲಿ ಇದ್ದಾಗ ಏನು ಸೈಲೆಂಟ್ ಆಗಿದ್ರು, ಅವರು ಕಾಂಗ್ರೆಸ್ಗೆ ಬಂದಮೇಲೆ ಇನ್ನಷ್ಟು ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಸೊ ಈ ಥರದ್ದು ಕೆಲವೊಂದು ಮಾತುಗಳಿದ್ದಾವಲ್ಲ ಅವು ಪಕ್ಷಕ್ಕೆ ಏನು ಲಾಭ ಮಾಡೋದಕ್ಕಿಂತ ಹಾನಿನೇ ಜಾಸ್ತಿ ಮಾಡ್ತವೆ. ಸೊ ಹೀಗಾಗಿ ಮಾತಿನ ಮೇಲೆ ನಿಗಾ ಇಡದೇ ಹೋದರೆ ಎಲ್ಲೋ ಒಂದು ಕಡೆ ಅವು ಮುಳು ಆಗ್ತವೆ ಅಂತಕ್ಕಂಥ ಚಿತ್ರಣ ಸದ್ಯಕ್ಕೆ ರಾಜ್ಯದಲ್ಲಿ ಇರುವಂಥದ್ದು. ಸೊ ಕಾಂಗ್ರೆಸ್ ನಾಯಕರು ಅವರಿಗೆ ಏನು ಇಶ್ಯೂ ಬೇಸಡ್ ಏನು ಚರ್ಚೆ ಮಾಡಬೇಕಿತ್ತು ಅದನ್ನು ಮಾಡಲಿ, ಅದು ಬಿಟ್ಟು ಈ ವೈಯಕ್ತಿಕ ತೇಜವಧಿಗಳನ್ನು ಮಾಡಿದ್ರೆ ಅದು ಪಕ್ಷಕ್ಕೆ ಹಾನಿಯೇ ಆಗುತ್ತೆ ಹೊರತು ಲಾಭಂತೂ ಆಗುವಲ್ಲ. ಇದು ಎಲ್ಲ ಪಕ್ಷಗಳಿಗೂ ಅನ್ವಯ ಆಗುತ್ತೆ. ಸೊ HDKಯವರು ಕೂಡ ಬಹಳ ಎಚ್ಚರಿಕೆಯಿಂದ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಅವರು ಎಲ್ಲಿಯೂ ಕೂಡ ಅಪ್ಪಿತಪ್ಪಿಯೂ ಕೂಡ ಪ್ರಧಾನಿಗಳನ್ನು ನೇರವಾಗಿ ದೂರತಕ್ಕಂಥದ್ದಾಗಲಿ ವೈಯಕ್ತಿಕವಾಗಿ ದಾಳಿ ನಡೆಸ್ತಕ್ಕಂಥದ್ದಾಗಲಿ ಮಾಡ್ತಾ ಇಲ್ಲ. ಇನ್ನು ಪ್ರಧಾನಿಗಳು ಕೂಡ ಅಷ್ಟೇ, ಅಮಿತ್ ಶಾ ಕೂಡ ಅಷ್ಟೇ, ಎಲ್ಲಿಯೂ ಕೂಡ ನೇರವಾಗಿ ವೈಯಕ್ತಿಕವಾಗಿರ್ತಕ್ಕಂಥ ತೇಜೋವಧಿಯನ್ನು ಮಾಡ್ತಿಲ್ಲ. ಸೊ ಹೀಗಾಗಿ ಒಂದು ರಕಕ್ಕೆ ಈ ಡಿಫೆನ್ಸಿವ್ ಆಟ ಅಂತಾರಲ್ಲ, ಸೊ ಆ ಥರದ ಲಕ್ಷಣಗಳು ಕಂಡುಬರ್ತವೆ. ಆದರೆ ಕಾಂಗ್ರೆಸ್ಸಿಗರಿಗೆ ಅವರು ಆಡ್ತಕ್ಕಂಥ ಮಾತುಗಳೇ ಮುಳು ಆಗ್ತವಾ ಅಂತಕ್ಕಂಥ ಪ್ರಶ್ನೆ ಈಗ ಇದ್ದಿರುವಂಥದ್ದು. ಸೊ ಹೀಗಾಗಿ ಕಾಂಗ್ರೆಸ್ಸಿಗರು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಒಂದಿಷ್ಟು ಚಿತ್ರಣಗಳು ಬದಲ ಆಗಬಹುದು. ಆದರೆ ಏನೇ ಆದರೂ ಕೂಡ ಈ ಬಾರಿಯ ಚುನಾವಣೆ ಏನು ಕಳೆದ 2018 ಮತ್ತು 2013 ಆಗಿತ್ತು ಆ ಥರ ಚುನಾವಣೆಗಳು ಆ ಥರ ಕಾಣ್ತಾ ಇಲ್ಲ ಚಿತ್ರಣ. ಒಂದು ಲೆಕ್ಕಕ್ಕೆ ಏನೂ ಇಶ್ಯೂ ಬೇಸ್ಡ್ ಚರ್ಚೆ ಇಲ್ಲ, ಏನು ಇಶ್ಯೂ ಬೇಸ್ಡ್ ನಡೀತಾ ಇಲ್ಲ. ಯಾವ ಮುಂಚೆ ಏನು ಕಳೆದ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಇದ್ದಿರ್ತಕ್ಕಂಥ ಚರ್ಚೆ ಇತ್ತು, 40% ಮತ್ತೊಂದು ಮುಗಿದೊಂದು ಸಬ್ಜೆಕ್ಟ್ಗಳಿದ್ವು, ಆದರೆ ಅವೆಲ್ಲವೂ ಕೂಡ ಈಗ ಗೌನ್ ಆಗ್ತಾ ಇದ್ದಾವೆ. ಇಲ್ಲಿ ಫ್ರಂಟ್ ಲೈನಲ್ಲಿ ಬರ್ತಕ್ಕ ಮತ್ತೆ ಯಥಾ ಪ್ರಕಾರ ಜಾತಿ, ನೀವು ವೈಯಕ್ತಿಕವಾಗಿರ್ತಕ್ಕಂಥ ಇದು, ಈ ಥರದ ಮಾತುಗಳು ಜಾಸ್ತಿ ಚಲವಾಗಿ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಇದು ಇಡೀ ಚಿತ್ರಣವನ್ನು ಬದಲಿಸ್ತಕ್ಕಂಥ ಒಂದು ಬಹಳ ಗಮನಾರ್ಹವಾಗಿರ್ತಕ್ಕಂಥ ಅಂಶ ಅಂತ ಹೇಳಬೇಕಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನಮಸ್ಕಾರ.